ಆತ್ಮೀಯರೇ, ಎಚ್ 16 ನ್ಯೂಸ್ಗೆ, ಅಂದರೆ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ. ನಾನು ಎಮ್ ಯಾದವ್ ಮಲ್ಲಪ್ಪ ಜೋಧ ಅವರು. ಈ ದಿನ ವಿಶೇಷವಾಗಿ ಈಗಾಗಲೇ ನೀವು ನೋಡಿದ್ದೀರಿ, ಪತ್ರಿಕೆಗಳು ತುಂಬ ಅದೇ ಸುದ್ದಿ. ಡಿ ಕುನಹ ನ್ಯಾಯಮೂರ್ತಿ ಮೈಕಲ್ ಡಿ ಕುನಹ ಆಯೋಗ ಮಧ್ಯಂತರ ವರದಿಯನ್ನು ಕೊಟ್ಟದ, ಒಪ್ಪಿಸದ. ಅದರಿಂದ ಕೆಲವೊಂದಿಷ್ಟು ಒಂದು ಈ ಹದಿನೈದು ಸಾವಿರ ಪುಟಗಳ ಈ ಒಂದು ರಿಪೋರ್ಟ್ನೆಲ್ಲ ವಿಶೇಷವಾಗಿ ಏನಾಗಿದೆಪ್ಪ ಅಂತಂದ್ರೆ, ಏನೇನು ನಡೆದದ ಏನೇನಿಲ್ಲ ಅಕ್ರಮವಾಗಿ ಅನ್ನುವಂಥದ್ದು ವ್ಯವಹಾರ ಕೋವಿಡ್ನಲ್ಲಿ. ಯಾಕೆಂದರೆ ಕೋವಿಡ್ ದೊಡ್ಡ ದುಮ್ಮಡಿ ಮಾಡಿ ಹೋದಂಥದ್ದು, ಇದು ರಾಷ್ಟ್ರವನ್ನು ಬೆದರಿಸಿದಂಥದ್ದು. ಅಷ್ಟೇ ಅಲ್ಲ, ಅನೇಕರು ಬೆದರಿಸತ್ತಂಥದ್ದು ಆ ಕೋವಿಡ್ ರೋಗದಿಂದಾಗಿ. ಅದೊಂದು ಏನಪ್ಪ ಅಂದ್ರೆ ಆ ಸಮಯ ದಾಟಿದ್ದು ಒಂದು ನಿಜವಾಗಿಯೂ ಈ ದೇಶಕ್ಕೆ ಗಂಡಾಂತರ ಅಪಾಯಕಾರಿ ಅಂತ. ಈ ಕೋವಿಡ್ ರೋಗದ ಸಂದರ್ಭದಲ್ಲಿಯೂ ಸಹ ದುಡ್ಡು ಮಾಡಿಕೊಳ್ಳುವಂಥ ದಂಧೆ ನಡೆದಿತ್ತು ಅನ್ನೋದು ವರದಿಗಳು ಅವತ್ತ ಬರ್ತಾ ಇದ್ವು. ವಿಶೇಷವಾಗಿ ಅವತ್ತು ನಮ್ಮ ಲೆಕ್ಕಾಧಿಕಾರಿಗಳು ಅಥವಾ ಲೆಕ್ಕಪತ್ರ ಕೊಡುತ್ತಿರುವಂತಹ ಒಂದು ನಮ್ಮ ಸಂಸ್ಥೆಗಳು ಇಲ್ಲ ಅವ್ಯವಹಾರ ನಡೆದ ಅನ್ನುವಂಥದ್ದು ಮಾತನ್ನು ಹೇಳಿದ್ರು ಅವರು. ಇಲ್ಲ ಹೆಚ್ಚು ಕಡಿಮೆ ಆಗಿದೆ, ಇಲ್ಲ ಅವ್ಯವಹಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇದೆಲ್ಲ ನೋಡಿದಾಗ ವಿಶೇಷವಾಗಿ ಏನಪ್ಪ ಇದು ಹೆಣಗಳ ಮೇಲೆ ಸಹಿತ ದುಡ್ಡು ಮಾಡ್ಕೊಳ್ಳೋದು ಜನ ಇದೆಲ್ಲ ಅಂತ ನೋವು ಅನಿಸ್ತು. ಇವತ್ತು ಆ ದಿಸೆಯಲ್ಲಿ ಕಾಂಗ್ರೆಸ್ಗಳು ಸ್ವಲ್ಪ ತಪ್ಪು ಮಾಡಿದರು, ಲೇಟ್ ಮಾಡಿದಿದ್ದಾರೆ. ಇದನ್ನು ಬಂದ ತಕ್ಷಣ ಇದನ್ನು ಆಯೋಗ ನೇಮಿಸಿದರೆ ಒಳ್ಳೆಯದಿತ್ತು. ಈಗ ಇವ್ರ ಮೇಲೆ ಆರೋಪ ಬಂದಾಗ, ಈಗ ಇವ್ರ ಮೇಲೆ ಈ ಒಂದು ಮುಡ ಇನ್ನುಳಿದ ಮತ್ತು ಅದರಲ್ಲೂ ನಮ್ಮ ವಾಲ್ಮೀಕಿ ಆಗಲ್ಲ ಬಂದಮೇಲೆ ಇದನ್ನು ಮಾಡಿದ್ದು ಅವ್ರು ಏನೋ ಒಳ್ಳೆಯ ಕೆಲಸ ಮಾಡಿದ ಸಹಿತ ಇವತ್ತು ಅದು ತಪ್ಪಾಗಿ ಅಪರಾಧ ಕಾಣ್ತಾ ಇದೆ ಅಂತ. ಯಾಕಂದರೆ ಇವ್ರ ಬಗ್ಗೆ ಈ ಮುಡಾಗ ಬೆನ್ನು ಹತ್ತಿರಲಿಲ್ಲ ಅಂದರೆ ಇವರು ಈ ಕೋವಿಡ್ ಮರಿತಿದ್ರು ಏನೋ, ಅದು ಏನೂ ಆಗಲಿ, ಆದರೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಿದ್ದರಿಂದ ಏನು ನಡೆದಪ್ಪ ಇಲ್ಲಿ, ಈ ಪಕ್ಷಗಳು ಏನಿದ್ದಾವೆ ಅನ್ನೋದು ಒಬ್ರಿಗೊಬ್ಬರಿಗೆ ಏನಾಗ್ತಾ ಇದ್ದಾರೆ, ಒಬ್ಬರು ಇನ್ನೊಬ್ಬರು ಬೆತ್ತಲೆ ಮಾಡ್ತಾ ಇದ್ದಾರ, ನೀವು ಸುಳ್ಳರು, ನೀವು ಕಳ್ಳರು, ನೀವು ಕೋವಿಡ್ದಲ್ಲಿ ಹೊಡೆದವರು, ನೀವು ಹೆಣದ ಮೇಲೆ ತಿಂದಂಥವ್ರು, ಹೀಗೆಲ್ಲ ನಡೆದು. ಈಗ ಅವ್ರಿಗೂ ಒಂದು ಅವಕಾಶ ಸಿಕ್ಕದ ಬಿ ಜೆ ಪಿ ಅವರು, ಇಲ್ಲ ಒಂದೂವರೆ ವರ್ಷ ಆದ ಅಧಿಕಾರಕ್ಕೆ ಬಂದು ಇಲ್ಲಿ ತನಕ ಏನು ಮಲಗಿದ್ದೀರಣ್ಣ, ಈಗಾಗಿ ಎಬ್ಸಿದ್ರಿ, ನಾವು ಎಬ್ಸಕ್ಕೆ ಎಬ್ಸಿದ್ರೇನು, ಇದು ಸುಳ್ಳದ, ನಾವು ಮಾಡಿಲ್ಲ, ನಾವು ಸತ್ಯ ಮಾಡ್ರು ಸತ್ಯವಂತರು ಅಂಥೇಳಿ ವಿಶೇಷವಾಗಿ ಈ ಒಂದು ವಿರೋಧ ಪಕ್ಷದ ನಾಯಕರು ಹೇಳ್ತಾಯಿದ್ದಾರೆ. ಅದರಲ್ಲೂ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವ್ರ ಮೇಲೆ ಈಗ ನೇರ ಆರೋಪ ಏನಪ್ಪ, ಹೆಚ್ಚು ಕಡಿಮೆ ಈಗ ಬಂದಂಥ ಮಧ್ಯಂತರ ವರದಿ ಪ್ರಕಾರ 16.21 ಕೋಟಿ ಎಷ್ಟು ನಷ್ಟ ಮಾಡಿದಿರಿ, ಚೈನಾದ ಕಂಪ್ನಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ಬೇಕಾದ ಹಾಗೆ ದರಗಳನ್ನು ಏರಿಸಿಕೊಂಡು ನೀವು ಲಾಭ ಪಡ್ಕೊಂಡಿದ್ದೀರಿ ಅನ್ನೋ ಒಂದು ಸತ್ಯ ಸಂಗತಿಗಳು ಇದನ್ನು ಬರ್ತಾಯಿದ್ದವು. ಆದರೆ ಇದಕ್ಕೆ ಒಂದು ಏನಪ್ಪ ಅಂದ್ರೆ ಮೈಲಿಗೆ ಆದಂಥದ್ದು ಅಥವಾ ಒಂದು ಕೆಟ್ಟಾಗಿದ್ದೇನೆಂದರೆ, ಲೇಟ್ ಮಾಡಿ ತನಿಖೆ ಕೊಟ್ಟಿದ್ದು, ಅಧಿಕಾರಕ್ಕೆ ಬಂದ ತಕ್ಷಣ ತನಿಖೆ ಕೊಟ್ಟಿದ್ರೆ ಅದು ಮಾತು ಬೇರೆ ಇತ್ತು. ಭಾಳ ಭಾಳ ಒಳ್ಳೆ ಕೆಲಸ ಆಗಿತ್ತು ಸಿದ್ದರಾಮಯ್ಯನವ್ರಿಗೆ. ಆದರೆ ಸಿದ್ದರಾಮಯ್ಯನವರು ಯಾವಾಗ ತಮ್ಮ ಬುಡಕ್ಕೆ ಬಂದು ಹಾಗೆ ಅವರು ಹಚ್ಚಿಕೊಂಡಿದ್ದಾರೆ. ಇದರಿಂದ ಏನಾಗ್ತದಪ್ಪ ಅಂದರೆ ಯತ್ನಾಳಂತವರು ಅಥವಾ ಇನ್ನುಳಿದ ರಾಜಕಾರಣಿಗಳು ಹೌದು ಬೇರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ ಅನ್ನೋದು ಇದನ್ನು ಸಾಬೀತು ಆಗ್ತಾ ಹೊರಟದ ಅಂತ. ಯಾಕೆಂದರೆ ಕೋವಿಡ್ ಒಂದು ಘಟನೆ ಆ ಸಂದರ್ಭದಲ್ಲಿ ಸಾಕಷ್ಟು ಇನ್ನೂ ಆಗಿದೆ, ಇಲ್ಲಂತಲ್ಲ, ಎಲ್ಲರೂ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದಾವೆ. ಖಾಸಗಿಗಳಾಗಿರ್ಬೋದು, ವೆಂಟಿಲೇಟರ್ದೊಳಗಿರ್ಬೋದು, ಔಷಧಿಗಳಾಗಿರ್ಬೋದು, ಪಿ ಪಿ ಕಿಟ್ದೊಳಗಿರ್ಬೋದು, ವ್ಯಾಕ್ಸಿನ್ದಾಗಿರ್ಬೋದು, ಮಾಸ್ಕ್ ಇರ್ಬೋದು, ಮಾಸ್ಕ್ ಸ್ಯಾನಿಟೈಸೇಷನ್ ಅಥವಾ ಸ್ಯಾನಿಟೈಸರ್ನಲ್ಲೂ ಇರ್ಬೋದು, ಎಲ್ಲ ಕಡೆಯೂ ಹೊಡೆದದ್ದನ್ನು ನಾವು ಕೇಳಿದ್ವಿ. ಆವತ್ತು ಆರೋಪಗಳು ಬಂದಿದ್ದು ಆವತ್ತಿನ ಈ ನಮ್ಮ ಏನಪ್ಪ ಅಂದ್ರೆ ಲೆಕ್ಕಾಧಿಕಾರಿಗಳು ಅಥವಾ ನಮ್ಮ ವಿಧಾನಸಭೆ ಲೆಕ್ಕಾಧಿಕಾರಿಗಳು ಹೌದಪ್ಪ ಇಲ್ಲಿ ಹೆಚ್ಚು ಕಡಿಮೆ ಆಗ್ಯದ ಅನ್ನುವಂಥ ರಿಪೋರ್ಟ್ಗಳು ಸಹ ಬಂದಿದ್ದು. ಅದನ್ನು ಅವ್ರು ಸ್ವಲ್ಪ ತೀವ್ರವಾಗಿ ಮಾಡಿದ್ದು ಬಳಿದ್ದು ಅದೇನು ಎಲ್ಲ ಕಡೆಗೆ ಅವರು ಬುಡಕ್ಕೆ ಬಂದಾಗ ಆದರೂ ಇದನ್ನು ಮಾಡಿದ್ರಲ್ಲ ಅನ್ನುವಂಥದ್ದು ಈಗ ಒಂದು ರೀತಿ ಸಮಾಧಾನ ಪಡ್ಕೊಳ್ಳುವಂಥ ವಿಷಯ. ಈಗ ಮಧ್ಯಂತರ ವರದಿ ಆದ ಮೇಲೆ ಏನು ಮಾಡ್ತಾರೆ ನೋಡೋಣ. ಬಟ್ ಇದು ಬಂದಿದ್ದಕ್ಕೆ ಆಲ್ರೆಡಿ ಶ್ರೀರಾಮುಲು ಆಯಿತು, ಬಿ ಎಸ್ ವೈ ಅವರು ಆಯಿತು, ಅದರಲ್ಲೂ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ತನಿಖೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ, ದುರುದ್ದೇಶದಿಂದ ಎಲ್ಲ ಕೆದಕುವ ಪ್ರಯತ್ನ ನಡೆದಿದೆ ದುರುದ್ದೇಶದಿಂದ, ಇದರಿಂದ ಲಾಭವಾಗುವುದಿಲ್ಲ, ನಾವು ತಪ್ಪು ಮಾಡಿಲ್ಲ, ಸತ್ಯ ಸಂಗತಿ ಎಲ್ಲರಿಗೂ ಗೊತ್ತಿದೆ ಅನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಯ್ತು ಅಂತ. ಇದು ಸ್ವಲ್ಪ ಮೊದಲಾಗಿದ್ದರೆ ಈ ಮಾತು ಬರ್ತಿದ್ದೋ ಇಲ್ಲೋ, ಮತ್ತೇನು ಬರ್ತಿದ್ದೋ ಗೊತ್ತಿಲ್ಲ, ಬಟ್ ಇದು ಒಂದು ಅವಕಾಶ ಇತ್ತು. ಅದೇ ಕಾಲಕ್ಕೆ ನಮ್ಮ ಬಿ ಶ್ರೀರಾಮುಲು ಶ್ರೀರಾಮುಲು ಅವರು ಆ ಸಂದರ್ಭದಲ್ಲೇ ಈ ಒಂದು ಆರೋಗ್ಯ ಮಿನಿಸ್ಟರ್ ಇದ್ದರು. ಒಂದೂವರೆ ವರ್ಷ ಸುಮ್ಮನೆ ಸರ್ಕಾರ ಈಗ ತನ್ನ ಹಗರಣ ಮುಚ್ಚಿಕೊಳ್ಳಲು ಯಡಿಯೂರಪ್ಪ ಹಾಗೂ ನನ್ನ ವಿರುದ್ಧ ತನಿಖೆಗೆ ಯತ್ನಿಸುತ್ತಿದೆ.
ಗೊಡ್ಡು ಬೆದರಿಕೆಗೆ ಹೆದರುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಎಚ್ಚರಿಕೆ ಅವರು ಇವತ್ತು ವಿರೋಧ ಪಕ್ಷದಿಂದ ಬೇರೆ ಮಾತಾಗ್ತಿತ್ತು, ವಿರೋಧ ಪಕ್ಷದಲ್ಲಿ ರಾಮತ್ ಬೇರೆ, ಕಾಂಗ್ರೆಸ್ಗೆ ಹೊಂದಾಣಿಕೆ ಆಗಿದ್ರೆ ಏನು ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಇವತ್ತು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಆಗಿದ್ದಕ್ಕಾಗಿ ಅವರು ಸಹಿತ ರಾಜ್ಯ ಸರ್ಕಾರ ತನ್ನ ಅಧೀನ ಸಂಸ್ಥೆಗಳನ್ನು ಹಾಗೂ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಪ್ರತಿಪಕ್ಷ ನಾಯಕರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಸುತ್ತಿದೆ. ಬಹಳ ದೊಡ್ಡ ಗಂಭೀರ ಆರೋಪ ವಿರೋಧ ಪಕ್ಷ ಹತ್ತಕ್ಕೆ ಎತ್ತಿದ್ದಾರಪ್ಪ. ಇವರು ತಮ್ಮ ಸಂಸ್ಥೆಗಳನ್ನು ಸಿ ಐ ಡಿ ಇರ್ಬೋದು, ಚೋಳಿ ಇರ್ಬೋದು, ಲೋಕಾಯುಕ್ತರಿರ್ಬೋದು, ಅಥವಾ ಯಾರು ತಮ್ಮ ಬೇಕಾದಂಥ ಒಬ್ಬ ನ್ಯಾಯಾಧೀಶ ನೇಮಿಸಿಕೊಂಡು ಆರೋಪ ಮಾಡ್ತಾ ಇದ್ದಾರೆ. ತಪ್ಪ ಇದು ಪ್ರಜಾಪ್ರಭುತ್ವದ ಏನಪ್ಪ ಅಂತಂದ್ರೆ ಇದೆಲ್ಲ ಒಳ್ಳೆ ನಡೆಯಲ್ಲ, ಜೊತೆಗೆ ಇದೊಂದು ಸೇಡಿನ ರಾಜಕೀಯ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇವೆಲ್ಲನೂ ಯಾಕೆ ಗೆದ್ದಪ್ಪ ಅಂತಂದ್ರೆ ಇದಕ್ಕಾಗಿಲ್ಲ, ಇದಕ್ಕೆಲ್ಲ ಬೇಕಾದ ಹೇಳ್ಬೋದು ಇವತ್ತಿಲ್ಲ ಅಂತಲ್ಲ, ನಮ್ಮ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಏನಂತೇಳೆ. ಅಕ್ರಮದ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ, ನಾವು ಇನ್ನು ಮುಂದೆ ನೋಡಿದ್ರೆ ತೋಳವನ್ನ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಅವಧಿಯಲ್ಲಿನ ಸಾವುಗಳಿಗೆ ನೇರ ಹೊಣೆಗಾರರಾದ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಶ್ರೀರಾಮರಿಗೆ ಮಾನ ಇದ್ದರೆ ಉಪಚುನಾವಣೆಯಲ್ಲಿ ಮತ ಕೀಳಲು ಹೋಗಬಾರದು. ಇದ್ಯಾಕೆ ಹೇಳ್ತಾ ಇದ್ದಾರೆ ಉಪಚುನಾವಣೆಯಲ್ಲಿ ಹೋಗಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅವ್ರಿಗೆ ಉತ್ತರ ಕೊಡ್ಬೇಕು ಅದನ್ನು. ಯಾಕಪ್ಪ ಅಂತಂದರೆ ಅದರ ಅವಶ್ಯಕತೆ ಏನಿಲ್ಲ. ಹೌದು, ಮನೆ ತಪ್ಪು ಮಾಡಿದರೆ ನಿಮ್ಗೆ ಶಿಕ್ಷೆ ಆಗೋದು, ನಾವು ತನಿಖೆ ಮಾಡಿಸ್ಬಿಟ್ಟು ಮಾತು ಬರಬೇಕಾಯ್ತು. ಅದು ಚುನಾವಣೆ ಅದ, ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಹೊಡೆದು ಬಿಡಬಾರಂತ ನೀವು ತೆಗೆದಿದ್ದೀರಿ ಅಂತೇಳಿ ಆಗ್ತದೆ. ಇದರ ಅರ್ಥ ಏನಂದ್ರೆ ಇದು ಮತ್ತೆ ನಾಳೆ ಏನಾಗೋದಪ್ಪ ಅಂದ್ರೆ ಭಾಳಷ್ಟು ತೀವ್ರ ಆದಾಗ ನಮ್ಮದು ನೀವು ಗಪ್ಪು ಮಾಡಿ, ನಿಮ್ಮದು ನಾವು ಗಪ್ಪು ಮಾಡಿ ಅನ್ನೋಂಥ ಹಂತಕ್ಕೆ ಬಂದಿರ್ತದೋ ಏನೋ, ಯಾರಿಗೂ ಗೊತ್ತಿರಿ. ಇಲ್ಲಿವರೆಗೆ ನಡೀತಿರುವಂಥದ್ದೆಲ್ಲ ಅದ ಈ ರಾಜಕಾರಣದಲ್ಲ. ಯಾಕಂತಂದ್ರೆ ಇವತ್ತಿನ ರಾಜಕಾರಣ ಹೆಂಗಾಯ್ತಪ್ಪ ಅಂದ್ರೆ ಮೊಬೈಲ್ ಬಂದಾಗ ಅಷ್ಟೇ ಮಾತಾಡುವಂಥದ್ದು. ಆದರೂ ಸಹಿತ ಇವತ್ತು ಒಂದು ಅಂದಾಜಿನ ಪ್ರಕಾರ ನಮ್ಮ ಈ ಒಂದು ಏನು 50,000 ಕೋಟಿ ರೂಪಾಯಿದು ಅಂದ್ರೆ ಸಾರಿ 15,000 ಕೋಟಿ ರೂಪಾಯಿ 15,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. 15,000 ಕೋಟಿ ರೂಪಾಯಿ ಆಗ್ಯದ ಅನ್ನುವಂಥ ಮಾತನ್ನು ಇನ್ನಿದ್ದಕ್ಕೆ ಡಾಕ್ಯುಮೆಂಟ್ಸ್ ಕೊಡೋದು ಮಾಡೋದು ಏನು ಮಾಡೋದು ನೋಡ್ಬೋದು ಅದಕ್ಕೇನಾಗ್ತದೆ. ಯಾಕಪ್ಪ ಅಂತಂದ್ರೆ ಮತ್ತು ಇನ್ನೊಂದು ಮಾತನ್ನ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು, ಮತ್ತು ಸುಳ್ಳನೂ ಅಲ್ಲದು ಅಂದ್ರೆ ಆ ಸಂಖ್ಯೆ ಮಾತ್ರ ಸತ್ಯ ಅಂತ ಹೇಳಿ ಅನಿಸ್ತಾ ಇಲ್ಲ. ಬಟ್ ಅವ್ರು ಹೇಳೋದು ನಾವು ಹೇಳಬೇಕಾಗ್ತದೆ. 50,000 ಜನ ಕೋವಿಡ್ಗೆ ಬಲಿಯಾದರು, ಸ್ವಲ್ಪ ಜಲ್ದಿ ಏನಾದರೂ ಆವತ್ತೆ ಕ್ವಿಕ್ಕಾಗಿ ಆವತ್ತೆ ಆವತ್ತಿನ ಸರ್ಕಾರ ದಿಶೆಯಲ್ಲಿ ಹೆಜ್ಜೆ ನಿಟ್ಟಿದ್ರೆ ಇನ್ನೂ 1,000 ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಅನ್ನೋಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ವಿರೋಧಿಗಳು ಈ ರೀತಿಯಾಗಿ ಆರೋಪ ಮಾಡಿದ್ರೆ ಇಲ್ಲಪ್ಪ ಈ 1.5 ವರ್ಷ ಆಯಿತು, ವರ್ಷಕ್ಕೆ ಕೂಡ ಅದನ್ನು ಕೇಳ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಇವ್ರ ಮೇಲೆ ಗಂಭೀರವಾದಂಥ ಅನೇಕ ಜನ ಪಾಪ 50,000ಕ್ಕೂ ಹೆಚ್ಚು ಜನ ತಿಳ್ಕೊಂಡ್ರು ಕೋವಿಡ್ದಿಂದಾಗಿ. ಸತ್ಯದ ಮಾತ್ರ ಸತ್ಯ, ಭಾಳಷ್ಟು ಹೊಡೆದು ಬಿತ್ತು ಇಡೀ ದೇಶ ತುಂಬ ಪ್ರವಾಸಿಗರು ಪಾಪ ಬಂದಂಥವ್ರು ಎಷ್ಟು ತೊಂದರೆ ಅನುಭವಿಸಿದ್ರು ಆ ಕೋವಿಡ್ ದಿನಗಳು ನೋಡಿದರೆ ನರಕ ಯಾತನೆ. ಅದನ್ನು ಈವನ್ ಮನೆಗೆ ಸಹಿತ ಹೋಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಸಂಬಂಧಿಗರು ತೀರ್ಕೊಂಡ್ರು ಸಹಿತ ಅಲ್ಲಿ ಹೋಗುವುದು ಕಷ್ಟ ಆಗಿಬಿಟ್ಟಿತ್ತು. ಆ ಸಂದರ್ಭದಲ್ಲಿ ನಾವು ಒಂದಿನ ಮೆಚ್ಚಲೇಬೇಕಾದ ವಿಷಯ ಏನಪ್ಪ ಅಂದ್ರೆ ಅನೇಕ ಕಡೆಗಳಲ್ಲಿ ನಮ್ಮ ಮುಸ್ಲಿಂ ಸಹೋದರರು ಕೋವಿಡ್ಗೆ ಬಲಿಯಾದಂಥ ಮನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ, ಅಲ್ಲಿ ಸಹಾಯ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇದು ಒಂದು ರೀತಿ ನಮ್ಮಲ್ಲಿ ಏನೋ ಪ್ರೀತಿ ವಿಶ್ವಾಸ ಬೆಳೆಸಬೇಕಾಗಿತ್ತು, ಆದರೆ ಯಾಕೋ ಇನ್ನೂ ಆ ವಿಶ್ವಾಸ ಬೆಳೆಸುವಲ್ಲಿ ವಿಫಲ ಆಗಿದ್ದೀವಿ ನಾವು ಅನ್ನುವಂಥದ್ದು. ಅದೇನೂ ಇರಲಿ, ಆ ಸಂದರ್ಭದಲ್ಲಿ ಅವರು ಹಿಂದೂ ಮತ್ತು ಮುಸಲ್ಮಾನರಲ್ಲಾರದ ಸತ್ತ ಸೇವೆಗಳನ್ನು ಹುಗಿಯಲ್ಲಿ ಭಾಳಷ್ಟು ಸಹಕಾರ ಮಾಡಿದ್ದನ್ನು ಮರಿದ ನೆನಪಿಡಬೇಕಾಗಿದೆ. ಆ ಸಂದರ್ಭ ಅನೇಕ ತಪ್ಪು ಕಲ್ಪನೆಗಳನ್ನು ತಪ್ಪು ವಿಚಾರಗಳನ್ನು ಹಂಚಿದ್ದು ಏನು ಸುಳ್ಳೇನಲ್ಲ. ಆದರೆ ಆ ದಿಶೆಯಲ್ಲೇ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹಿತ ಒಂದಿಷ್ಟು ಆರೋಪಗಳಿದ್ದಾವೆ. ಕರ್ನಾಟಕದಲ್ಲಿ 50,000 ಜನ, ರಾಷ್ಟ್ರ ಮಟ್ಟದಲ್ಲಿ 40-50 ಲಕ್ಷ ಜನ ಸತ್ತಿರಬಹುದು ಅಂತೇಳಿ ಅಂದಾಜು ಮಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತು, ಎಲ್ಲರೂ ಆರೋಪ 50 ಅಂತ ಇದ್ರಲ್ಲ. ಈ ಇದೆಲ್ಲ ನಡೆದರೂ ಸಹಿತ ಸತ್ಯದ್ದು ಸರಿ ಇದೆ, ಸುಳ್ಳೇನಲ್ಲ. ತೀವ್ರವಾಗಿ ಸಡನ್ನಾಗಿ ಆವತ್ತು ಆ್ಯಕ್ಷನ್ ತೊಗೊಳ್ಳಿಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಷ್ಟೋ ದಿನಗಳು ನೋಡಿದರು ಚಪ್ಪಾಳೆ ಹಾಕ್ರಿ, ದೀಪ ಹಚ್ಚರಿ, ಮಚ್ಚನ ಮಾಡಲಿ ಅಂತ ನಾವು ನೋಡಿದ್ದೀವಿ ಅದನ್ನು. ಮತ್ತು ಅನೇಕ ಪಾಪ ದುಡಿಲಿಕ್ಕೆ ಬಂದಂಥ ಬೆಂಗಳೂರು ಅಲ್ಲೇ ಇಲ್ಲಿ ಬಂದಂಥವ್ರಿಗೆ ಇಲ್ಲಿಗೆ ಎಲ್ಲಿ ಹೋಗಲಾರದು ಅಲ್ಲೇ ಕಟ್ಟಿ ಹಾಕಿದಂಥ ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಅನೇಕರ ಹಾದಿಯಲ್ಲಿ ನಡ್ಕೋತ ಹೋಗಿದ್ದು ನಾವು ನೋಡಿದ್ದೀವಿ. ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಏನಪ್ಪ ಇದು ಎಷ್ಟು ಬಿಕರಿತ್ತು ಅಂತೇಳಿ. ಅದ್ರ ಬಗ್ಗೆ ಏನೂ ಇವತ್ತು ನಡೆದಿಲ್ಲ ಅನ್ನೋರಂಗೆ ನಮ್ಮ ಯಡಿಯೂರಪ್ಪ ಅವ್ರು ಮಾತಾಡೋದು, ನಾವು ಹೋರಾಟ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ ಅನ್ನೋವಂಗೆ ಮಾತಾಡೋದು, ಅದು ನಾವು ಸತ್ಯ ಜನಕ್ಕೆ ಬರ್ತದೆ ಅಂತ ಹೇಳೋದು, ಇದು ಆಯಿತು. ಇದು ಲೇಟ್ ಮಾಡಿ ಇವರು ಈಗ ತನಿಖೆಗೆ ಒಳಪಡಿಸಿದ್ದು, ಇವೆರಡೂ ಇವತ್ತೇನಪ್ಪ ಅಂದರೆ ಅಮಾನವೀಯ ದೃಷ್ಟಿಕೋನ ಅನ್ಬೋದು. ಕೇವಲ ತಮ್ಮ ಲಾಭಕ್ಕಾಗಿ ರಾಜಕೀಯ ಮಾಡ್ತಾರಪ್ಪ ಅಂತ ಹೇಳುವಂಥ ಒಂದು ಅನಿವಾರ್ಯತೆ ನಮ್ಮಂಥವ್ರಿಗೆಲ್ಲ ಬಂದಿರಲಿಕ್ಕತ್ತದೆ. ಅದಿರುವಾಗಲಿ ಕೋವಿಡ್ ತನಿಖೆ ಆಗಬೇಕು, ನಿಜದ ಅಥವಾ ಸತ್ಯದ ಸಂಗತಿಗಳು ಹೊರಗೆ ಬರಬೇಕು, ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಇದು ಆಗ್ತದನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಇವತ್ತು ಚುನಾವಣೆ ಅದ, ಚುನಾವಣೆ ಮುಗಿದ ತಕ್ಷಣ ಮುಂದುವರಿತದನಾ, ಮತ್ತೇನು ನೋಡು ಅಲ್ಲಿವರೆಗೆ ಆದರೂ ಸಮಸ್ಯೆಗಳಿದ್ದಾವೆ. ಬಟ್ ಕೋವಿಡ್ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು, ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ಅನ್ನೋದು ಈ ನಮ್ಮ H60 ನ್ಯೂಸ್ ಚಾನಲ್ ಅದ
ಜೊತೆಗೆ ಎ ಸೀತಾರಾಮ್ ವೀಕ್ಷಕರ ಸ್ಪಷ್ಟ ಅಭಿಪ್ರಾಯ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೆ ಇದು ನಿಮ್ಗೆ ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ, ಜೊತೆಗೆ ಇದನ್ನು ನೀವು ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. ಯಾಕಂದರೆ ಹೇ ಸೀತಾರಾಮ್ ಅಂದ್ರೆ ಎಚ್ 16 ನ್ಯೂಸ್, ಇದು ನಿಮ್ಮ ಸಂಸ್ಥೆ ಸತ್ಯದ ಕೈಗೆ ನಡೆಯುತ್ತೆ.